ಇಬ್ಬರೇ ಗೆಲ್ತೀರಾ? ಹೇ ಸೋತ್ರೆ ಏನ್ ಮಾಡ್ತೀರಾ? ಸೋತ್ರೆ ಏನಾಗುತ್ತೆ, ನಮ್ಮ ಮನೆ ಓಡಿತಾರೆ ಅಷ್ಟೇ ತಾನೇ, ಓಡಲಿ. ನಿಮ್ಮ ಸಂಸಾರ ಒಡೆದು ನಾವು ಗೂಡ್ ಸೇರ್ಕೊಳ್ಳೋದಕ್ಕಿಂತ ನಿಮ್ಮ ಸಂಸಾರ ಒಂದು ಮಾಡಿ ನಾವು ಊರು ಬಿಡೋದೇ ಒಳ್ಳೆಯದು. ಕನಿಕಮ್ಮ, ಅದೇನೇ ಆಗಲಿ ಪಂದ್ಯ ಆಡೇ ಬಿಡೋಣ. ರೀ ಏನ್ರಿ ಇದು? ಅವರು ಹೇಳಿದ್ರು ಅಂತ ಆವೇಶದಲ್ಲಿ ಒಪ್ಕೊಂಡ್ಬಿಡ್ರೆ ಆಮೇಲೆ ಅಕಸ್ಮಾತ್ ಏನಾದ್ರು ಸೋತೋದ್ರೆ ನೂರಾರು ಜನ ಶಾಪ ಬೀಳುತ್ತೆ ನಿಮಗೆ. ಶಾಪಕ್ಕೆ ಹುಟ್ಟಿದವಳು ನಾನು, ಹಾಕ್ಲಿ ಬಿಡಿ. ಈ ಜೋಗಿ ಹಟ್ಟಿನ ಒಡಿಲೇಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈಗ ನಾವು ಅವರನ್ನ ರಾಜಿ ಮಾಡ್ಕೊಂಡ್ರು ನಾಳೆ ಎಲ್ಲ ಯಾವತ್ತಾದರೂ ಮತ್ತೆ ಈ ಜೋಗಿ ಹಟ್ಟಿನ ಒಡೆದೇ ಹೊಡಿತಾರೆ. ಅದಕ್ಕೆ ಕೊಟ್ಟಿರೋ ಸವಾಲನ್ನ ಒಪ್ಪಿಕೊಂಡು ನಮ್ಮ ಜಾಗನ ನಾವು ಗೆದ್ದೇ ಉಳಿಸ್ಕೋಬೇಕು. ಕ್ರಿಕೆಟ್ ಆಡ್ತೀವಿ ಅಂತ ಒಪ್ಪಿಕೊಂಡಿದ್ದಾಗಿದೆ. ಈಗ ಯಾರು ಏನೇ ಅಂದ್ರೂ ನಾನು ಹೆಜ್ಜೆ ಹಿಂದಿಕ್ಕಿಡಲ್ಲ. ಅದು ಏನಾದರೂ ಆಗಲಿ ನಾನು ಅದನ್ನು ಎದುರಿಸ್ತೀನಿ. ಈ ಜೋಗಿ ಹಟ್ಟಿನ ನಜ್ಜೆ ಎಂದು ಇಲ್ಲಿ ನೀವುಗಳೆಲ್ಲ ವಾಸ ಮಾಡಬೇಕು ಅನ್ನೋದೇ ನನ್ನ ಅಜ್ಜೆಯ ಆಸೆ ಆಗಿತ್ತು. ನನ್ನ ಅಜ್ಜೆಯ ಆಸೆನ ನಾನು ಪೂರೈಸ್ತೀನಿ. ಈ ಪಂದ್ಯ ಬರೀ ಸೋಲು ಗೆಲುವಿನ ಪ್ರಶ್ನೆ ಆಗಬಾರ್ದು, ಇದು ನಮ್ಮ ಪಾಲಿಗೆ ಸಾವು ಬದುಕಿನ ಪ್ರಶ್ನೆ ಆಗಬೇಕು. ಗೆಲ್ಲೋ ಹಠಾಚಲ ಇದ್ರೆ ಯಾವುದು ಕಷ್ಟ ಅಲ್ಲ. ನಾವೀಗ ಕ್ರಿಕೆಟ್ ಆಡೋದಕ್ಕೆ ಒಪ್ಕೊಂಡಿದ್ದೀವಿ, ಒಪ್ಕೊಂಡಿದ್ದ ಪ್ರಕಾರ ನಾವಿದನ್ನ ಆಡಲೇಬೇಕು, ನಾವು ಗೆಲ್ಲಲೇಬೇಕು. ಈ ಲಾಟ ಗೊತ್ತಿಲ್ಲದೆ ಇರೋರಿದ್ರೆ ಏನಂತೆ, ಕ್ರಿಕೆಟ್ ಆಡಕ್ಕೆ ಬರೋರನ್ನೇ ಕರೆಸ್ತೀವಿ, ಈ ಪಂದ್ಯ ಗೆದ್ದೇ ಗೆಲ್ತೀವಿ. ಸರಿ, ನಾನು ಹೇಳೋದು ಹೇಳಿದ್ದೀನಿ, ಇನ್ಮೇಲೆ ನಿಮಗೆ ಬಿಟ್ಟಿದ್ದು. ಏನ್ರಿ ಮೇಡಮ್, ದೊಡ್ಡ ಮನೆಯವ್ರ ವಿರುದ್ಧ ತಯಾರಿ ದೊಡ್ಡದಾಗೆ ನಡೀತಾರೋ ಆಗಿದೆ. ದೊಡ್ಡ ಮನೆಯವ್ರ ದೊಡ್ಡತನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ನಮ್ಮತನ ಉಳಿಸ್ಕೋಬೇಕಲ್ವಾ? ಅಲ್ಲ, ನನ್ನ ಲೈಫಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೂ ನಿನ್ ಮುಖದಲ್ಲಾಗ್ಲಿ ನಿನ್ ಮಾತಿನಲ್ಲಾಗ್ಲಿ ಒಂದು ಸಣ್ಣ ಪಶ್ಚಾತ್ತಾಪನೂ ಇಲ್ವಲ್ಲೋ? ಇನ್ನೊಬ್ರು ನೆಮ್ಮದಿ ಕಿತ್ಕೊಂಡು ಅದು ಹೆಂಗೋ ಇಷ್ಟೊಂದು ಆರಾಮಾಗಿರ್ತೀಯ? ಇರ್ತೀಯ ಬಿಡು, ಸ್ವಂತ ಅಕ್ಕನ ಜೀವನಕ್ಕೆ ಕೊಳ್ಳಿ ಇಡಕ್ ಹೊರಟಿರೋ ದೊಡ್ಡ ಕ್ರಿಮಿನಲ್ ನೀನು. ಇನ್ ನಾನ್ ಯಾವ ಲೆಕ್ಕ? ನಿಮ್ಮ ಅಕ್ಕಂಗ್ ಮಾಡ್ತಿರೋ ಅನ್ಯಾಯದ ಮುಂದೆ ನಂದೇನೋ ದೊಡ್ಡದಲ್ಲ ಅಲ್ವಾ? ಏಯ್, ನಾಲ್ಗೆ ಗೂಳೆ ಇಲ್ಲ ಅಂತ ಬಾಯ್ಗೆ ಬಂದಾಗ ಒದ್ರಬೇಡ. ಆಫ್ಟರ್ ಒಂದು ಚಿಕ್ಕ ವಿಚಾರ ಹಿಡ್ಕೊಂಡು ದೊಡ್ಡದಾಗ ಡ್ರಾಮಾ ಕ್ರಿಯೇಟ್ ಮಾಡ್ತಿರೋ ನೀನು. ಚಿಕ್ಕ ವಿಷಯನ ಇದು? ಇದು ಚಿಕ್ಕ ವಿಷಯನಾ?
ಬೆಂಕಿ ಕಣೋ ಇದು ನನ್ನ ಜೀವನಕ್ಕೆ ನೀನಿಟ್ಟಿರೋ ಬೆಂಕಿ ಹತ್ಕೊಂಡು ಉರಿತಿದೆ ಆ ಬೆಂಕಿಗೆ ಯಾರಾದರೂ ಒಬ್ಬಳು ಬಲಿ ಆಗಲೇಬೇಕು ಆಗಲೇ ಅದು ತಣ್ಣಗಾಗೋದು ಆದರೆ ಈ ಬೆಂಕಿಗೆ ಯಾರು ಬಲಿ ಆಗ್ತಾರೋ ಗೊತ್ತಿಲ್ಲ ನೀನಿಟ್ಟ ಬೆಂಕಿ ಯಾರನ್ನ ಸುಟ್ಟು ಬೂದಿ ಮಾಡುತ್ತೋ ಗೊತ್ತಿಲ್ಲ ಈ ಪಂದ್ಯ ಒಂದು ಮುಗಿದೋಗ್ಲಿ ಆಮೇಲೆ ನಾನು ಎಲ್ಲ ನಿರ್ಧಾರ ಮಾಡ್ತೀನಿ ಏಯ್ ಏಯ್ ನಿಂತ್ಕೊಳ್ಳೆ ನಿಂತ್ಕೋ ಇವಳು ಏನ್ ಮಾಡಬೇಕು ಅಂತಿದ್ದಾಳೆ ನಮ್ಗೋಸ್ಕರ ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ ಜೋಗಿಹಟ್ಟಿಯಲ್ಲೂ ನಿಮ್ಮಂತ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಅಂತ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಈಗ ನಮ್ ಜೋಗಿಹಟ್ಟಿ ನಿಮ್ಮ ಕೈಯಲ್ಲಿದೆ ನಮ್ಮನ್ನ ನೀವೇ ಗೆಲ್ಸ್ಕೊಡ್ಬೇಕು ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಕ್ಕ ಹುಟ್ಟದಾಗಿಂದನೇ ಬ್ಯಾಟ್ ಹಿಡ್ಕೊಂಡು ಬೆಳೆದವ್ರು ನಾವು ನಮ್ಮ ಎದುರು ನಿಲ್ಲೋ ಟೀಮ್ನ ಫೀಲ್ಡ್ ಇಂದಾನೆ ಓಡಿಸ್ಬಿಡ್ತೀವಿ ಥ್ಯಾಂಕ್ಸ್ ನಮ್ಮ ನೆಲಕ್ಕಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ಭವಿಷ್ಯಕ್ಕಾಗಿ ನಡೀತಾ ಇರೋ ಪಂದ್ಯ ಇದು ಇದ್ರಲ್ಲಿ ಗೆದ್ರೆ ಮಾತ್ರ ನಾನು ನಿಮ್ಮ ಮನೆ ಮಗಳಾಗಿ ಇಲ್ಲೇ ಉಳ್ಕೋತೀನಿ ಅಕಸ್ಮಾತ್ ಸೋತ್ ಹೋದ್ರೆ ನಿಮ್ಮನ್ನ ನನ್ನ ಗಂಡನ್ನ ಬಿಟ್ಟು ದೊಡ್ಡ ಮನೆಗಂತೂ ಹೋಗಲ್ಲ ಇದೇ ಜಾಗದಲ್ಲಿ ನಾನು ನನ್ನ ಜೀವ ಕಳ್ಕೊತೀನಿ ಹೋಗಿ ಪ್ರಾಕ್ಟೀಸ್ ಮಾಡಿ ನಾನೆಲ್ಲ ಕೇಳಿಸ್ಕೊಂಡೆ ಅದಕ್ಕೆ ಹಾಗೆಲ್ಲ ಮಾತಾಡಬೇಡಿ ನಾವು ಗೆದ್ದೇ ಗೆಲ್ತೀವಿ ಆದರೆ ನಮ್ಮ ಜೊತೆ ಕ್ರಿಕೆಟ್ ಆಡೋರು ಬರೀ 5 ಜನ ಇರೋದು ಅಭಿ ಶ್ರೀಧರ ಅಂದರು 7 ಜನ ಆಗುತ್ತೆ